بسم الله والحمد لله والصلاة والسلام على سيد الأنبياء والمرسلين وآل كل وأصحابهم أجمعين أعوذ بالله من الشيطان الرجيم بسم الله الرحمن الرحيم فمن يعمل من الصالحات وهو مؤمن فلا كفران لسعيه وإنا له كاتبون صدق الله مولانا العلي العظيم قال رسول الله صلى الله عليه وسلم الخلق عيال الله احبهم الى الله انفعهم الى عياله ഗൗരവാന്വിത സഭാധ്യക്ഷരെ ഈ പ്രൗഢവാദ സമാരംഭത്തിൽ മുഖ്യഭാഷണമെന്ന് മാടലിരുവ ദേശവിദേശങ്ങളിൽ തന്ന ശൈക്ഷണിക സാമൂഹിക കാര്യക്രമങ്ങളിലെ പ്രശസ്തരായ അഖില ഭാരത മുസ്ലിം വിദ്വാംസ ഒക്കൂട്ടത മഹാകാര്യദർശികളായ വിദ്വാംസകത്തിൽ ജഗത്തിനല്ലി വിദ്വാംസ ജഗത്തിന് ചക്രവർത്തി എമ്പർത്ഥത്തിൽ സുൽത്താൻ ഉലമായ എംബാസറിലെ പ്രശസ്തരായ ഷെയ്ഖുന ഖായിദുന സുൽത്താൻ ഉലമ കാന്തപുരം ഉസ്താദ് ദക്ഷിണ കന്നഡ ജില്ലയെ സമേത വിവിധ ജില്ലകളിലെ ഖാദികളാക്കി ഈ നാടിന സുദീർഘവാദ സമുദ്ധാരണ കാര്യക്രമങ്ങൾക്ക് നേതൃത്വം കൊട്ട സയ്യിദുന വ ഷെയ്ഖുന താജുൽ ഉലമാ അവര സുപുത്ര സയ്യിദ് ഫദൽ കോയമ്പത്തങ്ങൾ ഈ പ്രദേശത കാലിയവരുവാകിരുവ ബഹുമാന്യ ഖാസി വി കെ അബൂബക്കർ മുസ്ലിയാർ ഉസ്താദ് ഇബ്നു മൗലാന തങ്ങൾ വേദിക്ക മേലിരുവ എല്ലാ ധാർമ്മിക ആധ്യാത്മിക മുഖണ്ഡരുകളെ ಮಾಜಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸ್ವರಕ್ಕೆ ಸಮೇತ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ರಂಗದ ಪ್ರಮುಖರೇ ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದ ಒಂದು ಅಂಗವಾಗಿ ಇಂದಿನ ಕಾರ್ಯಕ್ರಮದ ಒಂದು ಪ್ರಮುಖವಾದ ವಿಶೇಷವಾದಂತಹ ಒಬ್ಬ ಅತಿಥಿಯಾಗಿ ಶೇಖುನ ಕಾಂದಪುರ ಮುಸ್ತಾದ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ತಡರಾತ್ರಿಯಲ್ಲಿ ಅನೇಕ ಮಹನೀಯರು ನಮ್ಮ ಉದ್ದೇಶಿಸಿ ಮಾತನಾಡಿರುವಾಗ ಸುದೀರ್ಘವಾದ ಒಂದು ಭಾಷಣಕ್ಕೆ ನಾನು ಈ ಸಂದರ್ಭವನ್ನು ವಿನಿಯೋಗಿಸುವುದಿಲ್ಲ ಬಹಳ ಸಂಕ್ಷಿಪ್ತವಾಗಿ ಕೆಲವೊಂದು ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆತ್ರಾಡಿ ಎನ್ನುವ ಈ ಪ್ರದೇಶ ಬಹಳ ಪ್ರಶಸ್ತವಾದಂತಹ ಒಂದು ಪ್ರದೇಶವಾಗಿದ್ದು ವಿಶೇಷವಾಗಿ ನಮ್ಮ ಹಮೀದಾಜಿಯವರು ಅದೇ ರೀತಿ ಅಬೂಬಕರ್ ಪರ್ಕಳ ಮುಂತಾದವರ ನಾಯಕತ್ವದಲ್ಲಿ ಈ ಪ್ರದೇಶ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಶಸ್ತವಾಗಿದೆ ಆ ಪ್ರಶಸ್ತಿಗೆ ಮತ್ತೊಂದು ಗರಿಯನ್ನು ಮೂಡಿಸಿ ಅತ್ಯಂತ ಮನೋಹರವಾದ ಒಂದು ಮಸೀದಿಯನ್ನು ಇಲ್ಲಿ ಕಟ್ಟಿ ಆ ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳ ಮಹಾಸಮ್ಮೇಳನಗಳ ವಿಶಿಷ್ಟಾತಿಥಿಯಾಗಿರುವ ಭಾರತದ ಮುಸಲ್ಮಾನರು ಈ ಕಾಲಘಟ್ಟದಲ್ಲಿ ಯಾರಾದರೊಬ್ಬ ವ್ಯಕ್ತಿಯ ಸಾಧನೆ ಹೆಸರಲ್ಲಿ ಹೆಮ್ಮೆ ಪಡೆಯಬಹುದಾದರೆ ಅಂತಹ ಹೆಮ್ಮೆಗೆ 100% ಅದಕ್ಕಿಂತ ಹೆಚ್ಚು ಅರ್ಹರಾಗಿರುವ ಈ ಕಾಲಘಟ್ಟಕ್ಕೆ ಅಲ್ಲಾಹು ನೀಡಿರುವ ವರದಾನವಾಗಿರುವ ಸುಲ್ತಾನುಲ್ ಉಲಮಾ ಶೇಖುನ ಕಾಂದಪುರ ಮುಸ್ತಾದ್ ಅವರ ಸನ್ನಿಧಿ ಮತ್ತು ಸಾನ್ನಿಧ್ಯ ಈ ಕಾರ್ಯಕ್ರಮ ಇದೆ ಎನ್ನುವುದು ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದಂತಹ ಒಂದು ಆಕರ್ಷಣೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕಾಂದಪುರ ಮುಸ್ತಾದ್ ಯಾರು ಎನ್ನುವುದನ್ನು ಬಹುಶಃ ಇಲ್ಲಿರುವ ಜನರಿಗೆ ಪರಿಚಯ ಮಾಡಬೇಕು ಅಂತ ನನಗೆ ಅನಿಸುವುದಿಲ್ಲ ಕಾಂದಪುರ ಮುಸ್ತಾದ್ ಅವರು ಯಾರು ಎನ್ನುವುದಕ್ಕೆ ಕಾಲಘಟ್ಟ ಸಾಕ್ಷಿಯಾಗಿದೆ ಅವರು ಮಾಡಿರುವ ಸೇವೆಗಳೊಮ್ಮೆ ನೋಡಿದರೆ ಸಮಾಜದ ಸಮುದ್ಧಾರಣ ಚಟುವಟಿಕೆಗಳಲ್ಲಿ ಉಸ್ತಾದ್ ಅವರು ಅರ್ಧ ದಶಕದಿಂದ ಕಳೆದ ಅರ್ಧ ಶತಕದಿಂದ 50 ವರ್ಷಗಳಿಗಿಂತ ಹೆಚ್ಚಿನ ಕಾಲಘಟ್ಟಗಳಲ್ಲಿ ಈ ನಾಡಿನ ಈ ಸಮಾಜದ ಈ ಸಮುದಾಯದ ನಿಸ್ವಾರ್ಥವಾದ ಅಭಿವೃದ್ಧಿಗಾಗಿ ಅವರು ಮಾಡುತ್ತಿರುವ ಕೆಲಸಗಳನ್ನು ನೋಡಿದರೆ ನೀವೊಮ್ಮೆ ಅವಲೋಕನ ಮಾಡಿ ನೋಡಿದರೆ ಉಸ್ತಾದ್ ಯಾರು ಎಂಬುದನ್ನು ಅರ್ಥ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದೆ ಒಂದು ಮಾತನ್ನು ಮಾತ್ರ ಉಲ್ಲೇಖ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ 2 ವರ್ಷಗಳ ಹಿಂದೆ ಸಾಂಸ್ಕೃತಿಕವಾದ ನಗರವಾದ ಗುಲಬರ್ಗದಿಂದ ಮಂಗಳೂರು ತನಕ 9 ದಿನಗಳ ಕಾಲ 1000 ಕಿಲೋಮೀಟರ್ಗಳನ್ನು ಹಾದು ಲಕ್ಷಾಂತರ ಮಂದಿಯನ್ನು ಅಡ್ರೆಸ್ ಮಾಡಿ ಮನುಕುಲವನ್ನು ಗೌರವಿಸಿ ಎನ್ನುವ ಘೋಷವಾಕ್ಯದೊಂದಿಗೆ
ಉಸ್ತಾದರ ಬೃಹತ್ತಾದ ಕರ್ನಾಟಕ ಯಾತ್ರೆ ಆರಂಭಗೊಂಡಾಗ ಆ ಕರ್ನಾಟಕ ಯಾತ್ರೆ ಬಳ್ಳಾರಿ ಜಿಲ್ಲೆಗೆ ದಾಟಿದಾಗ ಬಳ್ಳಾರಿ ಜಿಲ್ಲೆಯ ಹಡಗಲಿ ಎಂಬಲ್ಲಿಯ ಉಸ್ತಾದರಿಗೆ ಬೃಹತ್ತಾದಂತಹ ಸ್ವಾಗತ ಕಾರ್ಯಕ್ರಮವನ್ನು ಮಾಡಿದಾಗ ಅಲ್ಲಿ ಮಾತನಾಡಿದ ಒಬ್ಬ ಸ್ವಾಮೀಜಿಗಳು ನಿಡುಮಾಮಿಡಿ ಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದರು ಆ ಮಾತನ್ನು ಮಾತ್ರ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆ ಕಾರ್ಯಕ್ರಮಕ್ಕೆ ಭಾಷಣ ಮಾಡುವುದಕ್ಕಾಗಿ ನಿಡುಮಾಮಿಡಿ ಸ್ವಾಮಿಗಳನ್ನು ಆಹ್ವಾನ ಮಾಡಿದಾಗ ಅವರಿಗೆ ಎ ಪಿ ಅಬೂಬಕರ್ ಮುಸ್ಲಿಂ ಯಾರು ಎನ್ನುವುದು ಸ್ಪಷ್ಟವಾದ ಅರಿವಿಲ್ಲದಂತೆ ಕಂಪ್ಯೂಟರ್ ಪರದೆಗಳ ಮೇಲೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಕಾಂದವರ ಮುಸ್ತಾದ ಯಾರು ಎನ್ನುವುದನ್ನು ನಾನು ಕಲಿಯಕ್ಕೆ ಶುರು ಮಾಡಿದಾಗ ಕಾಂದವರಂ ಎ ಪಿ ಅಬೂಬಕರ್ ಮುಸ್ಲಿಂ ಎನ್ನುವ ಆ ಶಬ್ದವನ್ನು ಕೊಟ್ಟು ಅವರ ಬಗ್ಗೆ ಹೆಚ್ಚೆಚ್ಚಾಗಿ ನಾನು ಕಲಿಯುವ ಪ್ರಯತ್ನಗಳನ್ನು ಮಾಡಿದಾಗ ತನ್ನ ಕಂಪ್ಯೂಟರ್ ಪರದೆಯ ಮೇಲೆ ಎ ಪಿ ಉಸ್ತಾದರವರ ಸಾಧನೆಗಳು ನಿರಂತರವಾಗಿ ಹರಿದು ಬಂದಾಗ ನಿಡುಮಾಮಿಡಿ ಸ್ವಾಮೀಜಿಗಳಲ್ಲೊಂದು ಮಾತನ್ನು ಹೇಳಿದರು ವಿಶ್ವದಲ್ಲಿ ಈತನಕ ಏಳು ಅದ್ಭುತಗಳು ಮಾತ್ರ ಅಂತ ನಾನು ತಿಳಿದುಕೊಂಡಿದ್ದೆ ಏಳು ಅದ್ಭುತಗಳನ್ನು ಮಾತ್ರ ನಾನು ಚರಿತ್ರೆ ಪುಸ್ತಕದಲ್ಲಿ ಓದಿದ್ದೆ ಇದೀಗ ನನಗೆ ಮನವರಿಕೆ ಮರೆಯಿಕೆಯಾಗಿದೆ ವಿಶ್ವದಲ್ಲಿರುವುದು ಏಳು ಅದ್ಭುತಗಳಲ್ಲ ಅದು ಎಂಟು ಅದ್ಭುತಗಳಿವೆ ಏಳು ಅದ್ಭುತಗಳ ಕಳೆದು ಎಂಟನೇ ಅದ್ಭುತ ಸುಲ್ತಾನುಲ್ ನಮ್ಮ ಕಾಂದವರ ಎ ಪಿ ಅಬೂಬಕರ್ ಮುಸ್ಲಿಯಾರಾಗಿದ್ದಾರೆ ಯಾವುದಾದ್ರೂ ಒಬ್ಬ ಸಕಾಫಿ ಹೇಳಿದ್ದಲ್ಲ ಒಬ್ಬ ಸುನ್ನಿ ಕಾರ್ಯಕರ್ತ ಹೇಳಿದ್ದಲ್ಲ ಯಾವುದಾದ್ರೂ ಒಬ್ಬ ಮುಸ್ಲಿಂ ಸಂಘಟನೆ ಹೇಳಿದ್ದಲ್ಲ ನಿಡುಮಾಮಿಡಿ ಸ್ವಾಮೀಜಿಯಂತಹ ಈ ನಾಡಿನ ಸಾಂಸ್ಕೃತಿಕ ಸಹಿಷ್ಣುತೆಯ ಬಗ್ಗೆ ಮಾತನಾಡುವ ನಾಡಿನ ಜನಪರ ಚಳವಳಿಗಳ ಬಗ್ಗೆ ಕಲಿಯುವ ಅಧ್ಯಯನ ಮಾಡುವ ಜನರು ಎ ಪಿ ಉಸ್ತಾದರ ಬಗ್ಗೆ ಕಲಿತಾಗ ಅವರಿಗೆ ಸಿಕ್ಕಿದಂತಹ ರಿಸಲ್ಟ್ಗಳನ್ನು ಆ ಬೃಹತ್ತಾದ ಸಮಾವೇಶದಲ್ಲಿ ಅವರು ಜನರ ಮುಂದೆ ಮಂಡಿಸಿದರು ಆದ್ದರಿಂದಲೇ ಉಸ್ತಾದರ ಆಗಮನದಲ್ಲಿ ಬಹಳ ಮಹತ್ವವಾಗಿದೆ ನಿಮ್ಗೆ ಗೊತ್ತಿರಬೇಕೆಂಬ ಕಾಲವಿತ್ತು ಸಾಮಾನ್ಯರು ಕೇಳ್ತಾ ಇದ್ರು ಆಲಿಮ್ಗಳಿಗೆ ಸಮಾಜಕ್ಕೆ ಏನು ಮಾಡಿದ್ದಾರೆ ಉಲಮಾಗಳಿಂದ ಸಮಾಜಕ್ಕೆ ಯಾವ ಲಾಭ ಅಂತ ಹೇಳ್ತಾ ಇದ್ರು ಉಲಮಾಗಳಂತ ಹೇಳಿದರೆ ಮಸೀದಿಯಿಂದ ಅವರ ಕೋಣೆಗೋ ಅವರ ಕೋಣೆಯಿಂದ ಮಸೀದಿಗೋ ಲಿಮಿಟೆಡ್ ಸ್ಟಾಪ್ಗಳಾಗಿ ಅದಕ್ಕಿಂತ ಬೇರೆ ವಿಭಿನ್ನವಾದಂತಹ ಒಂದು ದಾರಿಯನ್ನು ಹುಡುಕಲು ಸಾಧ್ಯವಾಗದ ರೀತಿಯಲ್ಲಿ ಅಥವಾ ಅವರು ಅದಕ್ಕೆ ನಾಲಾಯಕ್ಕು ಎಂಬ ಅರ್ಥದಲ್ಲಿ ಉಲಮಾಗಳ ಕಾರ್ಯಕ್ಷೇತ್ರವನ್ನು ಸೀಮಿತಗೊಳಿಸುವ ಕೆಲಸಗಳು ನಮ್ಮ ನಾಡಿನಲ್ಲಿ ಹಲವು ಕಡೆಗಳು ನಡೆದಾಗ ಆಲಿಮ್ಗಳು ಎಚ್ಚೆತ್ತುಕೊಂಡು ಕಾರ್ಯಾಚರಣೆ ಮಾಡಿದರೆ ಸಮಾಜದಲ್ಲಿ ಯಾವ ಕ್ರಾಂತಿಗಳನ್ನು ಮಾಡಬಹುದು ಎಂಬುದಕ್ಕೆ ಮೌಲಾನಾ ಕಾಂದಬರ ಮುಸ್ತಾದ ಇವತ್ತು ಸಾಕ್ಷಿಗಳಾಗಿದ್ದಾರೆ ನಿನ್ನೆ ರಾತ್ರಿ ಕೇರಳದ ತ್ರಿಶೂರ್ನಲ್ಲಿ ಸಮಾರೋಪಗೊಂಡ 25,000 ಆಲಿಮ್ಗಳನ್ನೊಳಗೊಂಡ ಬೃಹತ್ತಾದ ಸಮಸ್ತದ ಉಲಮಾ ಸಮ್ಮೇಳನ 1925 ಕಾಲಘಟ್ಟಗಳಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ನವೀಕರಣವಾದ ಮೊಳಕೆಯಿಡದು ಪಾರಂಪರಿಕವಾದಂತಹ ಇಸ್ಲಾಂ ಅನ್ನು ನಾಶ ಮಾಡುವ ನಿಟ್ಟಿನಲ್ಲಿ ಕೆಲವೊಂದು ನೂತನ ಪಂಗಡಗಳು ಹೊಸ ಇಸ್ಲಾಂ ಅನ್ನು ಜನರ ಮುಂದೆ ಅವತೀರ್ಣಗೊಳಿಸುವ ಪ್ರಯತ್ನಗಳನ್ನು ಮಾಡಿದಾಗ ಪವಿತ್ರವಾದ ಇಸ್ಲಾಂ ಎನ್ನುವುದು ಸೈಯದನ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರವಾದ ಅರಫಾತ್ನ ಮೈದಾನದಲ್ಲಿ ನಿಂತುಕೊಂಡು ತನ್ನ ಕಟ್ಟಗಡೆಯ ಬಹಿರಂಗ ಭಾಷಣದಲ್ಲಿ ಮಾಡುವ ಸಂದರ್ಭಗಳಲ್ಲಿ ಕುರ್ಆನ್ ಸೂಕ್ತ ಅವತೀರ್ಣಗೊಂಡು ಇಂದಿಗೆ ಇಸ್ಲಾಂ ಅನ್ನು ಸಂಪೂರ್ಣವಾಗಿ ಅದನ್ನು ಇವತ್ತು ಕಂಪ್ಲೀಟ್ ಮಾಡಲಾಗಿದೆ ಅದನ್ನು ಸಮಗ್ರಗೊಳಿಸಲಾಗಿದೆ ಇನ್ನು ಇಸ್ಲಾಂಗೆ ಯಾವುದೇ ಅಡಿಷನ್ ಬೇಡ ಯಾವುದೇ ಡಿಲೀಷನ್ ಬೇಡ ಯಾವುದೇ ಸೇರ್ಪಡೆ ಬೇಡ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ತಿದ್ದುಪಡಿ ಬೇಡ ಅಮೆಂಡ್ಮೆಂಟ್ ಬೇಡ ಪವಿತ್ರವಾದ ಇಸ್ಲಾಂ ಅನ್ನು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಅರಫಾತ್ನ ಕಟ್ಟಗಡೆಯ ಭಾಷಣದಲ್ಲಿ ಅಲ್ಲಾಹು ಸುಬ್ಹಾನಹು ವತಾಲ ಸಂಪೂರ್ಣಗೊಳಿಸಿದ್ದಾಗಿ ಘೋಷಣೆ ಮಾಡಿದ ಮೇಲೆ ಧರ್ಮದಲ್ಲಿ ನವೀಕರಣಗಳು ಬೇಡ ಧರ್ಮದಲ್ಲಿ ಯಾವುದೇ ಸೇರ್ಪಡೆಗಳು ಬೇಡ ಧಾರ್ಮಿಕವಾದ ಕಾರ್ಯಕ್ರಮಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆದರ್ಶಕ್ಕೆ ವಿರುದ್ಧವಾದ ರೀತಿಯಲ್ಲಿರುವ ಯಾವುದೇ ರೀತಿಯ ಸಂಶೋಧನೆಗಳು ಬೇಡ 25,925 ಕಾಲಘಟ್ಟಗಳಲ್ಲಿ ಕೆಲವು ಮಂದಿ ಬಂದು ಧರ್ಮದಲ್ಲಿ ನವೀಕರಣ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಾಗ ಪಾರಂಪರಿಕವಾದ ಇಸ್ಲಾಂ ಎತ್ತಿ ಹಿಡಿಯಲು ಆ ಕಾಲಘಟ್ಟದ ಉಲಮಾಗಳು ಸೈಯದುಗಳು ಒಟ್ಟು ಸೇರಿ ರಚನೆ ಮಾಡಿದ ಬೃಹತ್ತಾದ ಸಂಘಟನೆಯಾಗಿದೆ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ ಆ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾದ ಬೃಹತ್ತಾದ ಸಮ್ಮೇಳನ ನಿನ್ನೆ ಮತ್ತು ಮೊನ್ನೆ 3 ದಿನಗಳ ಕಾಲ ಕೇರಳದ ತ್ರಿಶೂರ್ ನಗರದಲ್ಲಿ 25,000 ನೋಂದಾಯಿತ ಆಲಿಮ್ಗಳಲ್ಲದೆ ಲಕ್ಷಾಂತರ ಮಂದಿ ಸೇರಿದಂತಹ ಬೃಹತ್ತಾದ ಕಾರ್ಯಕ್ರಮದಲ್ಲಿ ಎ ಪಿ ಉಸ್ತಾದವರ ನೇತೃತ್ವದಲ್ಲಿ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವಂತಹ ನವೋತ್ಥಾನ ಕಾರ್ಯಕ್ರಮಗಳ ಅತ್ಯಂತ ದೊಡ್ಡ ಸಾಕ್ಷಿಯಾಗಿತ್ತು ಆ ಸಮ್ಮೇಳನಗಳು ಸಹೋದರ ನಾನು ಹೆಚ್ಚಾಗಿ ಭಾಷಣ ಮಾಡುವುದಿಲ್ಲ ಮುಸ್ಲಿಂ ಸಮುದಾಯ ಶಿಕ್ಷಣದಲ್ಲಿ ಬಹಳ ಹಿಂದೆ ಎನ್ನುವಂತಹ ಒಂದು ಆಕ್ಷೇಪ ಅನೇಕ ಕಡೆಗಳಲ್ಲಿ ನಾವು ಕೇಳಲಿಕ್ಕೆ ಸಾಧ್ಯವಾಗ್ತದೆ ಮುಸ್ಲಿಮರು ಶಿಕ್ಷಣದಲ್ಲಿ ಹಿಂದಿದ್ದಾರೆ ಅಂತ ಹೇಳ್ತಾರೆ ಮುಸಲ್ಮಾನರು ಶೈಕ್ಷಣಿಕವಾಗಿ ಮುಂದೆ ಬರಬೇಕಂತ ಹೇಳ್ತಾರೆ ಮುಸಲ್ಮಾನನ್ನು ಶೈಕ್ಷಣಿಕವಾಗಿ ಮುಂದೆ ತರುವಂತಹ ಕೆಲಸಗಳನ್ನು ಯಾರು ಮಾಡಬೇಕು
ಭಾರತ ದೇಶದ ಮಟ್ಟಿಗೆ ನಿಮಗೊಂದು ಮಾತು ಗೊತ್ತಿದೆ. ಈ ದೇಶದಲ್ಲಿ ಶೈಕ್ಷಣಿಕ ಚಳವಳಿಯನ್ನು ಕಟ್ಟಿದವರು ಯಾರು? ಚರಿತ್ರೆ ಪುಸ್ತಕಗಳನ್ನು ನೋಡಿದರೆ ಭಾರತದ ಮುಸಲ್ಮಾನರಲ್ಲಿ ಶೈಕ್ಷಣಿಕವಾದ ಹರಿಕಾರರಾಗಿ ಗುರುತಿಸಲ್ಪಡುವವರು ಸರ್ ಸೈಯದ್ ಅಹಮದ್ ಖಾನ್ ಆಗಿರಬಹುದು. 140 ವರ್ಷಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಅಲಿಗರ್ನಲ್ಲಿ ಒಂದು ಕಾಲೇಜನ್ನು ಕಟ್ಟಿ ಅದು ಕ್ರಮೇಣ ಯೂನಿವರ್ಸಿಟಿಯಾಗಿ ಎದ್ದು ಬಂದು ಇವತ್ತು ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯನ್ನು ಸ್ಥಾಪಿಸುವ ಮೂಲಕ ಮುಸಲ್ಮಾನರ ಶೈಕ್ಷಣಿಕವಾಗಿ ಅಭಿವೃದ್ಧಿಗಾಗಿ ದುಡಿದದ್ದು ಸರ್ ಸೈಯದ್ ಅಹಮದ್ ಖಾನ್ ಎನ್ನುವ ಮಾತನ್ನು ನಾವಿವತ್ತು ಕೇಳುವುದಾದರೆ ಒಂದು ಮಾತನ್ನು ನಾನು ಹೇಳಬೇಕು. ಸರ್ ಸೈಯದ್ ಅಹಮದ್ ಖಾನ್ ಆ ಸಂಸ್ಥೆಯನ್ನು ಕಟ್ಟುವಾಗ ಅವರ ಲಕ್ಷ್ಯವೇನಾಗಿತ್ತು ಎನ್ನುವುದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಯಾವುದು ಅಂತ ಕೇಳಿದರೆ, ಪ್ರೀತಿಯ ಸಹೋದರರೇ, ಅದು ಯಾವುದು ಅಂತ ಕೇಳಿದರೆ ನಿಮಗೆ ಗೊತ್ತಿದೆ. ಅವರು ಆ ಸಂಸ್ಥೆಯನ್ನು ಕಟ್ಟಿದ್ದು ಮುಸ್ಲಿಂ ಸಮುದಾಯವನ್ನು ರಾಜಕೀಯವಾದ ನಿಟ್ಟಿನಲ್ಲಿ ಗುಮಾಸ್ತರನ್ನಾಗಿ ಮಾಡಲಿಕ್ಕೆ, ರಾಜಕೀಯ ಸೇವೆಗಾಗಿ ಮುಸ್ಲಿಂ ಯುವಕರನ್ನ ಸಜ್ಜುಗೊಳಿಸಲಿಕ್ಕಾಗಿತ್ತು ಎನ್ನುವುದನ್ನು ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯ ಆ ಸ್ಪಷ್ಟವಾದ ಅವುಗಳ ಧೋರಣೆಯನ್ನು ವಿವರಿಸುವ ಸ್ಥಳದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಡಿಸೈನ್ ಟು ಟ್ರೈನ್ ಮುಸ್ಲಿಮ್ಸ್ ಫಾರ್ ಗವರ್ಮೆಂಟ್ ಸರ್ವಿಸಸ್ ಅಂತ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಸರ್ ಸೈಯದ್ ಅವರು ಬರೆದಿಟ್ಟಿದ್ದಾರೆ. ಅಂದರೆ ಆ ಸಂಸ್ಥೆಯನ್ನು ಕಟ್ಟಿದ್ದು ಭಾರತದ ಮುಸಲ್ಮಾನರನ್ನು ಯಾತಕ್ಕಾಗಿ ಸರ್ಕಾರಿ ಸೇವೆಗಳಿಗೆ ಸಜ್ಜುಗೊಳಿಸುವ ಉದ್ದೇಶದಿಂದಾಗಿತ್ತು. ಬ್ರಿಟಿಷ್ ಆಫೀಸರ್ಗಳ ಮುಂದೆ ನಿಂತುಕೊಂಡು ತಲೆಯನ್ನು ಬಾಗಿಸಿ ಜಿ ಹುಜೂರ್ ಅಂತ ಹೇಳಿ ಅವರ ಸೇವೆಗೆ ಪರ್ಯಾಪ್ತವಾಗುವ ಒಂದು ತಂಡವನ್ನು ಕಟ್ಟುವ ಉದ್ದೇಶವಾಗಿತ್ತು. ಆ ಕಾಲಘಟ್ಟಗಳಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಇದ್ದಿದ್ದರೆ ಸಹೋದರರೇ, 40 ವರ್ಷಗಳಲ್ಲಿ, 140 ವರ್ಷಗಳಲ್ಲ, ಕೇವಲ 4 ದಶಕಗಳಲ್ಲಿ ಕಾಂದವರ ಮುಸ್ತಾದರವರು ಕಟ್ಟಿದಂತಹ ಬೃಹತ್ತಾದ ಮರ್ಕಜು ಸಕಾಫತಿ ಸುನ್ನಿಯ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವಲ್ಲ, ಸಮಯದ ಕೊರತೆ ಇದೆ ನಾನು ಹೆಚ್ಚಾಗಿ ಮಾತನಾಡುವುದಿಲ್ಲ. ವಿನಯ್ ಕುಮಾರ್ ಸೊರಕೆಯವರಂತಹ ಮಹಾತ್ಮರು ಈ ವೇದಿಕೆಯಲ್ಲಿರುವಾಗ ಮಾಜಿ ಸಚಿವರಾದರೂ ಕೂಡ ಎಪಿ ಉಸ್ತಾದರ ಜೊತೆ ನಿಕಟವಾದ ಸಂಪರ್ಕ ಇಟ್ಟುಕೊಂಡ ಒಬ್ಬ ಉಸ್ತಾದರನ್ನು ಅರಿತಂತಹ ವ್ಯಕ್ತಿಯಾಗಿದ್ದಾರೆ. ಅಂತಹ ಮಹಾತ್ಮರ ಮುಂದೆ ಉಸ್ತಾದರನ್ನು ಹೆಚ್ಚಾಗಿ ನಾನು ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ. 40 ವರ್ಷಗಳ ಕೇವಲ 4 ದಶಕಗಳಲ್ಲಿ ಮುಸ್ಲಿಂ ಉಮ್ಮತ್ ಮಾತ್ರವಲ್ಲ ಭಾರತ ದೇಶವೇ ಹೆಮ್ಮೆ ಪಡಬಹುದಾದಂತಹ ಒಂದು ಬೃಹತ್ತಾದ ಸಂಸ್ಥೆಯನ್ನು ಮೌಲಾನ ಕಂದವರ್ ಉಸ್ತಾದ್ ಕಟ್ಟಿದ್ದಾರೆ ಸಹೋದರರೇ. ಆದ್ದರಿಂದ ನಿಮಗೆ ಗೊತ್ತಿರಬಹುದು, ಅದಕ್ಕಾಗಿ ಮೌಲಾನ ಉಸ್ತಾದ್ರವರಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮುಸ್ಲಿಂ ಒಮ್ಮತಿಗೆ ಶೈಕ್ಷಣಿಕವಾದಂತಹ ಮುನ್ನಡೆಯನ್ನು ಸಾಧಿಸಬೇಕು. ಅದು ಕೇವಲ ಭೌತಿಕ ವಿದ್ಯಾಭ್ಯಾಸ ಮಾತ್ರವಲ್ಲ, ಆ ಸಂಸ್ಥೆ ಕೇವಲ ಭೌತಿಕ ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ಭೌತಿಕ ವಿದ್ಯಾಭ್ಯಾಸ, ಆಧ್ಯಾತ್ಮಿಕ ವಿದ್ಯಾಭ್ಯಾಸ, ವೃತ್ತಿಪರವಾದಂತಹ ಶಿಕ್ಷಣ ಮುಂತಾದ ಎಲ್ಲಾ ಶಿಕ್ಷಣಗಳನ್ನು ನೀಡಿ ಸಮುದಾಯವನ್ನು ಸಮುದ್ಧಾರಣ ಮಾಡುವ ಕೆಲಸಗಳ ಜೊತೆ ಈ ಸಮುದಾಯದ ಒಗ್ಗಟ್ಟಿಗಾಗಿ ಕಾಂದವರ ಮುಸ್ತಾದ್ ಪರಿಶ್ರಮ ಪಡ್ತಾ ಇದ್ದಾರೆ. ಸಮುದಾಯದ ಏಕತೆಗಾಗಿ ಅತ್ಯಂತ ಹೆಚ್ಚಾಗಿ ದುಡಿಯುತ್ತಿರುವ ವ್ಯಕ್ತಿ ಯಾರು ಅಂತ ಕೇಳಿದರೆ ಯಾವುದೇ ಸಂಶಯವಿಲ್ಲದೆ ಹೇಳಬಹುದು, ಮುಸ್ಲಿಂ ಸಮುದಾಯದ ಏಕತೆಗಾಗಿ ಈ ದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಕಾರ್ಯಾಚರಣೆ ಮಾಡುವ ವ್ಯಕ್ತಿ ಮೌಲಾನ ಕಾಂದವರ ಮುಸ್ತಾದ್ರವರಾಗಿದ್ದಾರೆ. ಯಾಕೆಂತ ಕೇಳಿದರೆ ಪರಂಪರೆಯತ್ತ ಸಮುದಾಯವನ್ನು ಮುನ್ನಡೆಸುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಕೋಮು ಸೌಹಾರ್ದಕ್ಕೆ ಅತ್ಯಂತ ವಿಭಿನ್ನವಾದ ಶ್ರೇಷ್ಠವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಿನ್ನೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತ್ರಿಶೂರಲ್ಲಿ ಸೇರಿದಂತಹ ಬೃಹತ್ತಾದ ಸಮ್ಮೇಳನದಲ್ಲಿ ಅದನ್ನು ಒತ್ತಿ ಹೇಳಿದರೆ, ಕರ್ನಾಟಕ ಯಾತ್ರೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರು ಕೂಡ ಮಂಗಳೂರಿನಲ್ಲಿ ಆ ಕಾರ್ಯವನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಆದ್ದರಿಂದ ಸಹೋದರೇ, ಉಲಮಾಗಳ ಹಿಂದೆ ನಿಂತುಕೊಂಡು ಸಮಾಜದ ಏಕತೆಗೆ ಬೇಕಾಗಿ ದುಡಿಯುವಂತಹ ಬೃಹತ್ತಾದ ಒಂದು ಆಂದೋಲನವನ್ನು ಉಸ್ತಾದ್ ಕೈಗೊಂಡಿದ್ದಾರೆ. ಕೆಲವರು ಹೇಳ್ತಾ ಇದ್ರು ಆಂಗ್ಲ ಭಾಷೆ ಎನ್ನುವುದು ಮುಸಲ್ಮಾನರು ವಿದ್ವಾಂಸರು ಆಲಿಂಗಳು ಆಂಗ್ಲ ಭಾಷೆಯನ್ನು ವಿರೋಧ ಮಾಡಿದ್ದರಿಂದ ಮುಸ್ಲಿಂ ಸಮುದಾಯ ಈ ಶೈಕ್ಷಣಿಕವಾಗಿ ಹಿಂದೆ ಬಂದಂತೆ ಹೇಳುವವರು ಇದ್ದಾರೆ. ನಾನೊಂದು ಮಾತನ್ನು ಕೇಳ್ತೇನೆ, 190 ವರ್ಷಗಳ ಕಾಲ ಬ್ರಿಟಿಷರು ಈ ದೇಶವನ್ನು ಆಳಿದಾಗ ಆ 190 ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಯಾವುದೇ ರಾಜಿ ಇಲ್ಲದ ಹೋರಾಟ ಮಾಡಿದವರು ಮುಸ್ಲಿಂ ಉಲಮಾಗಳ ನೇತೃತ್ವದಲ್ಲಿದ್ದಂತಹ ಸೂಫಿಗಳಾದ ಸಯ್ಯಿದ್ಗಳಾದ ಬೃಹತ್ತಾದ ಉಲಮಾಗಳು ಆ ಕಾರ್ಯಕ್ರಮದಲ್ಲಿ ಮುಂಚೂಣಿ ನಾಯಕತ್ವದಲ್ಲಿದ್ದರು. ಆ ಸಂದರ್ಭದಲ್ಲಿ ಅವರು ಹೇಳಿದರು, ಬ್ರಿಟಿಷರನ್ನು ಈ ದೇಶದಿಂದ ಒದ್ದೋಡಿಸಬೇಕಾದರೆ ಬ್ರಿಟಿಷರ ಬಟ್ಟೆಯನ್ನು ಬಹಿಷ್ಕಾರ ಮಾಡಬೇಕು, ಅವರ ಶಿಕ್ಷಣವನ್ನು ಬಹಿಷ್ಕಾರ ಮಾಡಬೇಕು, ಅವರ ಸಂಸ್ಕಾರವನ್ನು ಬಹಿಷ್ಕಾರ ಮಾಡಬೇಕು, ಅವರ ಭಾಷೆಯನ್ನು ಬಹಿಷ್ಕಾರ ಮಾಡಬೇಕು. ಈ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಭಾಗವಾಗಿ ಮತ್ತು ಅಪ್ಪಟವಾದ ದೇಶ ಪ್ರೇಮದ ಕಾರಣದಿಂದ ಮಾತ್ರ ಆ ಕಾಲಘಟ್ಟಗಳಲ್ಲಿ ಉಲಮಾಗಳು ಆಂಗ್ಲ ಭಾಷೆಯನ್ನು ವಿರೋಧ ಮಾಡಿದ್ದರೆ ಭಾಷೆಯ ಮೇಲಿರುವ ವಿರೋಧ ಒಂದಾಗಿರಲಿಲ್ಲ. ಇವತ್ತಿಗೂ ಕೂಡ ಮುಸ್ಲಿಂ ಸಮುದಾಯ
ಶೈಕ್ಷಣಿಕವಾದ ಹಾದಿಯಲ್ಲಿ ಮುನ್ನಡೆಯುತ್ತಾ ಇದೆ. ನಮ್ಮ ಸರ್ಕಾರಗಳಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದೆ. ಸನ್ನದ್ಧ ಸಂಘಟನೆಗಳು ನಮ್ಮ ಸಮುದಾಯವನ್ನು ಶೈಕ್ಷಣಿಕವಾಗಿ ಮುಂದೆ ತರುವಂತಹ ಅನೇಕಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ಉಲಮಾಗಳ ಸಾಧನೆಗಳನ್ನು ಕೂಡ ನಮಗೆ ಒತ್ತು ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಆದ್ದರಿಂದ 400ರಷ್ಟು ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಇವತ್ತು ಕಾಲಬ್ರಹ್ಮಸ್ಥಾನ ಕೇರಳದಲ್ಲಿ ಮಾತ್ರ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ 25,000 ಆಲಿಮುಗಳು ಕಲಿಯುವಂತಹ ಬೃಹತ್ತಾದ ಒಂದು ಸಂಸ್ಥೆಯನ್ನ ಮರ್ಕಜು ಸಕಾಫತ್ ಸುನ್ಯಾಮ್ ಎನ್ನುವ ಹೆಸರಲ್ಲಿ ಉಸ್ತಾದ್ ಅವರು ಕಟ್ಟಿದ್ದಾರೆ. ಅದರ ಜೊತೆಯಲ್ಲಿ 75,000 ವಿದ್ಯಾರ್ಥಿಗಳಾಗಿ ಅಲುಮ್ನಿಗಳಾಗಿ ಓಲ್ಡ್ ಸ್ಟೂಡೆಂಟ್ಸ್ ಗಳಾಗಿ ಮರ್ಕಜು ಸಕಾಫತ್ ಸುನ್ಯಾದ ಹಳ ವಿದ್ಯಾರ್ಥಿಗಳ 75,000 ದಾಟಿದ 100,000 ಹಳ ವಿದ್ಯಾರ್ಥಿಗಳನ್ನು ಕಾಣಲಿಕ್ಕೆ ನಿಮಗೆ ಸಾಧ್ಯವಾಗಬಹುದು. ಕೇವಲ ಮಾತ್ರವಾಗಿಯಲ್ಲ, ಒಂದು ಧರ್ಮದವರಿಗೆ ಮಾತ್ರವಾಗಿಯಲ್ಲ, ಭಾರತದಂತಹ ಒಂದು ದೇಶದಲ್ಲಿ ನಮ್ಗೆ ಗೊತ್ತಿದೆ ನಾವು ಕೋಮು ಸೌಹಾರ್ದದಲ್ಲಿ ಹೆಸರನ್ನು ಪಡೆದಂತಹ ಒಂದು ನಾಡಾಗಿದ್ದೇವೆ. ಭಾರತ ದೇಶದ ಜೀವಾಳ ಯಾವುದು? ಯುನಿಟಿ ಇನ್ ಡೈವರ್ಸಿಟಿ, ಅನೇಕತೆಗಳಲ್ಲಿ ಏಕತೆಯನ್ನು ಕಂಡಂತಹ ಒಂದು ನಾಡು ನಮ್ಮದು. ಜಾತಿ ಮತ ಭೇದವಿಲ್ಲದ ಸರ್ವರನ್ನು ಪ್ರೀತಿ ಮಾಡಿದ ನಾಡು ನಮ್ಮದು. ಎಲ್ಲ ಮನುಷ್ಯರ ವೈವಿಧ್ಯತೆಗಳನ್ನು ಅಂಗೀಕಾರ ಮಾಡಿಕೊಂಡು ಯಾರನ್ನು ಕೂಡ ಪರಕೀಯನಾಗಿ ಕಾಣದೆ ಪ್ರತಿಯೊಬ್ಬರನ್ನು ಕೂಡ ನಮ್ಮವನಾಗಿ ಕಂಡಂತಹ ಉಜ್ವಲಾದ ಪರಂಪರೆ ನಮ್ಮದು. ಬಸವಣ್ಣನವರ ಮಾತಿನಲ್ಲಿ ಹೇಳುವುದಾದರೆ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ. ಯಾರನ್ನು ಕೂಡ ಪರಕೀಯರನ್ನಾಗಿ ಕಾಣದೆ ಎಲ್ಲರನ್ನೂ ಕೂಡ ನಮ್ಮವರನ್ನಾಗಿ ಕಾಣುವಂತಹ ಒಂದು ಮನೋಭಾವವನ್ನು ಬೆಳೆಸಬೇಕಾದುದು ಭಾರತ ದೇಶದಲ್ಲಿರುವ ಅತ್ಯಂತ ಉಜ್ವಲವಾದ ಪರಂಪರೆಯಾಗಿದೆ. ನಮ್ಮ ನಾಡಿನ ಸೌಭಾಗ್ಯವನ್ನು ನೋಡಿ, ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೇವಲ ಮುಸಲ್ಮಾನರನ್ನು ಮಾತ್ರ ನಾವು ಆಹ್ವಾನ ಮಾಡಿಲ್ಲ, ಮುಸ್ಲಿಮೇತರ ಬಂಧುಗಳನ್ನು ಆಹ್ವಾನ ಮಾಡಿದ್ದೇವೆ. ಹಿಂದೂ ಬಾಂಧವರು ತಮ್ಮ ಪುಣ್ಯ ಕಾರ್ಯಕ್ರಮಗಳಿಗೆ ಮುಸಲ್ಮಾನರನ್ನು ಆಹ್ವಾನ ಮಾಡ್ತಾರೆ, ಕ್ರೈಸ್ತರು ತಮ್ಮ ಪುಣ್ಯ ಕಾರ್ಯಕ್ರಮಗಳಿಗೆ ಕ್ರೈಸ್ತೇತರನ್ನು ಆಹ್ವಾನ ಮಾಡ್ತಾರೆ. ಈ ವಿವಿಧತೆಗಳಲ್ಲಿರುವ ಏಕತೆಯನ್ನು ಸಾಧನೆ ಮಾಡಿದಾಗ ಮಾತ್ರ ಈ ದೇಶ ತನ್ನತನವನ್ನು ಕಾಪಾಡಿಕೊಂಡು ವೈವಿಧ್ಯತೆಗಳಲ್ಲಿ ಏಕತೆಯನ್ನು ಕಾಣುವಂತಹ ಒಂದು ಪರಂಪರೆಯನ್ನು ಅಳವಡಿಸಿಕೊಂಡು ಈ ದೇಶ ಭದ್ರವಾದ ಬುನಾದಿಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಮೌಲಾನ ಕಾಂದಬರ ಮುಸ್ತಾದರಂತಹ ಆಲಿಂಗಳ ನೇತೃತ್ವ ಈ ಸಮುದಾಯಕ್ಕೆ ಬಹಳ ಅಗತ್ಯವಿದೆ. ನಮ್ಮ ವೇದಿಕೆಯಲ್ಲಿ ಅನೇಕ ಮಹನೀಯರಿದ್ದಾರೆ. ಈ ನಾಡಿನ ಕಾಲಿಯವರಾದ ಆತ್ರಾಡಿ ವಿ ಕೆ ಅಬೂಬಕರ ಮುಸ್ಲಿಯಾ ಉಸ್ತಾದ್ ಅವರಿದ್ದಾರೆ. ಅವರ ತಂದೆ ಅಡ್ಯಾರ್ ಕಣ್ಣೂರು ಮೊಹಮ್ಮದ್ ಹಾಜಿ. ನಮ್ಗೆ ಗೊತ್ತಿದೆ ಅಡ್ಯಾರ್ ಕಣ್ಣೂರು ಮೊಹಮ್ಮದ್ ಹಾಜಿ ಉಸ್ತಾದ್ ಅಂದರೆ ಒಂದು ಕಾಲದಲ್ಲಿ ಅಧಿಕ ಉಲಮಾಗಳು ನಮ್ಮ ನಾಡಿನಲ್ಲಿ ಇಲ್ಲದಂತಹ ಒಂದು ಕಾಲದಲ್ಲಿ ನಿಸ್ವಾರ್ಥರಾದ ತನ್ನ ಜ್ಞಾನದೊಂದಿಗೆ ನಾಡಿನ ಉದ್ದಗಲಕ್ಕೋ ತನ್ನ ಭಾಷಣಗಳ ಮೂಲಕ, ವಾಯುಗಳ ಮೂಲಕ, ನಸೀಹತ್ತುಗಳ ಮೂಲಕ ನಮ್ಮ ನಾಡಿನಲ್ಲಿ ಅತ್ಯಂತ ದೊಡ್ಡ ಧಾರ್ಮಿಕವಾದ ಜಾಗರಣಕ್ಕೆ, ನವೋತ್ಥಾನಕ್ಕೆ ನೇತೃತ್ವವನ್ನು ಕೊಟ್ಟಂತಹ ಈ ನಾಡಿನ ಒಬ್ಬ ಹೆಮ್ಮೆಯ ಒಬ್ಬ ಮನುಷ್ಯರಾಗಿದ್ದರು, ಆಲಿಮಾಗಿದ್ದರು, ಮರಹೂಮ್ ಅಡ್ಯಾರ್ ಕಣ್ಣೂರು ಮೊಹಮ್ಮದ್ ಹಾಜಿ. ತಾಜುಲ್ ಉಲಮಾ ಸೈಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿಯವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡುವುದಕ್ಕಾಗಿ, ಅವರ ದರ್ಶನದಲ್ಲಿ ಕಲಿಯುವುದಕ್ಕಾಗಿ ಉಳ್ಳಾಳದಲ್ಲಿ ಮನೆಯನ್ನ ಬಾಡಿಗೆಗೆ ಪಡೆದುಕೊಂಡು ವಾಸ ಮಾಡಿ ತಾಜುಲ್ ಉಲಮಾರವರ ಬಳಿ ಕಲಿತುಕೊಂಡು ಆ ಪವಿತ್ರವಾದಂತಹ ಜ್ಞಾನವನ್ನು ಊರ ಉದ್ದಗಲಕ್ಕೂ ಹರಡುವ ಸಲುವಾಗಿ ನಮ್ಮ ಊರುಗಳಲ್ಲಿ ಹಳೆಯ ಕಾಲಗಳಲ್ಲಿ ಅಡ್ಯಾರ್ ಕಣ್ಣೂರು ಮೊಹಮ್ಮದ್ ಹಾಜಿ ಉಸ್ತಾದ್ ಅವರ ವಾಯುಗಳನ್ನು ಕೇಳದಂತಹ ಹಿರಿಯ ತಲೆಮಾರುಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅವರ ಸುಪುತ್ರರಾದಂತಹ ವಿ ಕೆ ಅಬೂಬಕರ್ ಉಸ್ತಾದ್ ಅವರು ಇವತ್ತು ನಮ್ಮ ಕಾಲಿಗಳಾಗಿ ಇಲ್ಲಿ ಕಾರ್ಯಾಚರಣೆ ಮಾಡುತ್ತಾ ಇದ್ದಾರೆ. ಸಹೋದರರೇ, ಸೈಯದನ ಕೂರತಂಗಳವರು ನಮ್ಮ ವೇದಿಕೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ 200ರಷ್ಟು ಮೊಹಲ್ಲಾಗಳಲ್ಲಿ ಖಾಲಿಯಾಗಿ, ಕಾಸರಗೋಡು ಜಿಲ್ಲೆಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಖಾಲಿಗಳಾಗಿ ಅವರು ಇವತ್ತು ಸೇವೆಗಳನ್ನು ಮಾಡುತ್ತಾ ಇದ್ದಾರೆ. ಉಲಮಾಗಳ ಹಿಂದೆ ನಿಂತುಕೊಂಡು ಸಮಾಜವನ್ನು ಒಗ್ಗಟ್ಟಾಗಿ ಮುಂದುವರಿಸುವಂತಹ ಈ ಪ್ರಯತ್ನಗಳಿಗೆ ನಾವೆಲ್ಲರೂ ಕೂಡ ಎಲ್ಲ ಅರ್ಥದಲ್ಲೂ ಕೂಡ ಬೆಂಬಲವನ್ನು ಕೊಡಬೇಕಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ನಾನು ಮುಗಿಸುವ ಮುನ್ನೊಂದು ಮಾತನ್ನು ಹೇಳಬಯಸ್ತಾ ಇದ್ದೇನೆ. ಇವತ್ತು ಜಗತ್ತಿನ ಹಿರಿಯಣ್ಣನಾಗಿ, ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿಯಾಗಿ, ಜಗತ್ತನ್ನೇ ಕಂಟ್ರೋಲ್ ಮಾಡುವಂತಹದ್ದು ಒಬ್ಬ ಮಹಾಪವರ್ ಆಗಿ ಅಮೆರಿಕ ಅಥವಾ US ನಮ್ಮ ಮುಂದಿದ್ದರೆ ನಮ್ಮೊಳಗಿನ ಜಗಳಗಳಿಂದ, ಗಲಾಟೆಗಳಿಂದ, ಸಂಘರ್ಷಗಳಿಂದ ನಾವು ನಮ್ಮ ಈ ದೇಶವನ್ನ ಜಗತ್ತಿನ ಸೂಪರ್ ಪವರ್ನತ್ತ ಕೊಂಡೊಯ್ಯುವಂತಹ ಅವಕಾಶದಿಂದ ವಂಚಿತರಾಗಿದ್ದೇವೆ. ಈ ಜಗತ್ತನ್ನು ಮುನ್ನಡೆಸಬೇಕಾದ ಅಮೆರಿಕವಲ್ಲ, ಬ್ರಿಟನ್ ಅಲ್ಲ, 6,000 ವರ್ಷಗಳ ಉಜ್ವಲವಾದ ಪರಂಪರೆ ಉಳ್ಳಂತಹ ನಮ್ಮ ಭಾರತ. ಈ ಭಾರತಕ್ಕೆ ಸರಿಸಾಟಿಯಾಗಿ ಜಗತ್ತಲ್ಲಿರುವ ಏಕೈಕ ದೇಶ ಅಂತ ಹೇಳಿದ್ರೆ ಅದು ಭಾರತ ಮಾತ್ರ. ಬೇರೆ ಯಾವುದೇ ದೇಶ ಕೂಡ ಈ ಜಗತ್ತಲ್ಲಿ ಭಾರತಕ್ಕೆ ಸರಿಯಾದ ಸಾಟಿಯಲ್ಲ. ಮತ್ತೆ ಯಾಕೆ ನಾವು ಇವತ್ತು ಹಿಂದುಳಿದಿದ್ದೇವೆ?
ಯಾಕೆ ಇವತ್ತು ನಾವು ವಿದೇಶ ಶಕ್ತಿಗಳ ಮುಂದೆ ಆರ್ಥಿಕವಾಗಿ ಡೋಲಾಯಮಾನ ಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ಆಂತರಿಕವಾದ ಸಂಘರ್ಷಗಳಲ್ಲಿ ವಿಶೇಷವಾಗಿ ಕೋಮು ಗೆಲುವುಗಳಿಂದ ನಾವಿವತ್ತು ತತ್ತರಿಸುತ್ತಾ ಇದ್ದೇವೆ. ಸಹೋದರೇ, ನಾವು ಯೋಚನೆ ಮಾಡಿ ನೋಡಿ, ಜಗತ್ತಲ್ಲಿರುವ ಇಷ್ಟೊಂದು ಮಹತ್ತಾದ ಸಂಪನ್ಮೂಲವನ್ನು ಉಪಯೋಗ ಮಾಡಿ ಜಗತ್ತನ್ನು ಆಳುವಂತಹ ಅತ್ಯಂತ ದೊಡ್ಡ ಶಕ್ತಿಯಾಗಿ ಬೆಳೆಯಬಲ್ಲಂತಹ ಭಾರತ, ನಮ್ಮ ಆಂತರಿಕ ಕಚ್ಚಾಟಗಳಿಂದಾಗಿ ದೇಶದ ಹೆಸರಲ್ಲಿ, ಭಾಷೆಯ ಹೆಸರಲ್ಲಿ, ವರ್ಗದ ಹೆಸರಲ್ಲಿ, ವರ್ಣದ ಹೆಸರಲ್ಲಿ, ಜಾತಿ ಮತಗಳ ಹೆಸರಲ್ಲಿ ನಾವು ಕಚ್ಚಾಟಗಳನ್ನು ಮುಂದುವರಿಸಿದರೆ ಈ ದೇಶಕ್ಕೆ ಉಳಿಗಾಲವಿಲ್ಲ ಎನ್ನುವುದನ್ನು ನಾವಿವತ್ತು ಅರ್ಥ ಮಾಡಿಕೊಳ್ಳಬೇಕು. ಈ ಯಾಥಾರ್ಥ್ಯವನ್ನು ಇಲ್ಲಿರುವ ಸರ್ವರಿಗೂ ಕೂಡ ಮನದಟ್ಟು ಮಾಡಿಕೊಡುವುದಕ್ಕಾಗಿ ಪವಿತ್ರವಾದಂತಹ ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಸ್ಲಿಮೇತರಾದಂತಹ ಬಂಧುಗಳನ್ನು, ಜವಾಬ್ದಾರಿಯುತವಾದಂತಹ ವ್ಯಕ್ತಿಗಳನ್ನು ನಾವಿವತ್ತು ಆಹ್ವಾನ ಮಾಡಿ ಜಗತ್ತಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಿರುವ ಮಾರ್ಗಗಳು ಗನ್ನುಗಳಲ್ಲ, ಜಗತ್ತಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಮಾರ್ಗಗಳು ಬಂದೂಕುಗಳಲ್ಲ, ಬಾಂಬ್ಗಳಲ್ಲ, AK-47ಗಳಲ್ಲ, ಯಾವುದೇ ಸ್ಫೋಟಕಗಳಲ್ಲ, ಸಂಘರ್ಷಗಳಲ್ಲ, ಗಲಾಟೆಗಳಲ್ಲ, ದೊಂಬಿಗಳಲ್ಲ. ಜಗತ್ತಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಿರುವ ಒಂದೇ ಒಂದು ಮಾರ್ಗ, ಇವತ್ತು ಕೂಡ ಜಗತ್ತಲ್ಲಿ ಬದುಕಿರುವ ಜಗತ್ ಪ್ರಸಿದ್ಧ ಭೌತವಿಜ್ಞಾನಿಯಾಗಿರುವ ಸ್ಟೀಫನ್ ಹಾಕಿಂಗ್ ಅನ್ನೊಂದು ಮಾತನ್ನು ಹೇಳಿದ್ದಾರೆ, ಜಗತ್ತಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಿರುವ ಒಂದೇ ಒಂದು ಪರಿಹಾರ ಮಾರ್ಗ, ಇಫ್ ಯು ಕೆಪ್ಟ್ ಟಾಕಿಂಗ್ ವರ್ಲ್ಡ್ಸ್ ಪ್ರಾಬ್ಲಮ್ ಕುಡ್ ಬಿ ಸಾಲ್ವ್ಡ್. ಜಗತ್ತಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಿರುವ ಒಂದೇ ಒಂದು ಮಾರ್ಗ, ಇಫ್ ಯು ಕೆಪ್ಟ್ ಟಾಕಿಂಗ್. ನಾವು ಮಾತನಾಡುತ್ತಾ ಇರಬೇಕು, ನಾವು ಮಾತನಾಡುತ್ತಾ ಇರಬೇಕು, ನಮ್ಮ ನಮ್ಮ ಅನಿಸಿಕೆಗಳನ್ನು, ನಮ್ಮ 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 ಸಂದೇಶಗಳನ್ನು ನಾವಿವತ್ತು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಾ ಇರಬೇಕು. ಯಾರಿಗೆ ಯಾವ ಧರ್ಮದ ಮೇಲೆ, ಯಾವ ವಿಭಾಗದ ಮೇಲೆ, ಯಾವ ರೀತಿಯಲ್ಲೆಲ್ಲ ತಪ್ಪು ಧಾರಣೆಗಳಿವೆಯೋ ಅವನ್ನು ಬದಲಾವಣೆ ಮಾಡಲಿಕ್ಕಿರುವ ಮಾರ್ಗಗಳು, ಬಹಿರಂಗವಾದ ವೇದಿಕೆಗಳನ್ನು ಹಂಚಿಕೊಂಡು ನಮ್ಮ ನಮ್ಮ ಅನಿಸಿಕೆಗಳನ್ನು ನಾವು ಶೇರ್ ಮಾಡುತ್ತಾ ಇರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚ ಹೌದಹುದಿರಬೇಕು. ಮಾತುಗಳ ಮೂಲಕ ಸಮಾಜವನ್ನು ಒಟ್ಟಾಗಿಸುವಂತಹ ಈ ಪ್ರಯತ್ನ ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಆದ್ದರಿಂದ ಸಹೋದರರೇ, ನಮ್ಮ ನಮ್ಮೆಡೆಯ ಸೌಹಾರ್ದಗಳು, ನಮ್ಮೆಡೆಯ ಸಹಿಷ್ಣುತೆಗಳು, ಒಬ್ಬರನ್ನು ಕಂಡರೆ ಮತ್ತೊಬ್ಬರಿಗೆ ಆಗದಂತಹ ಪರಿಸ್ಥಿತಿಯನ್ನು ದೂರ ಮಾಡಿ ಮನಸ್ಸನ್ನು ತಿಳಿ ಮಾಡುವಂತಹ ಒಂದು ವಿಶೇಷವಾದ ಕೆಲಸಗಳು ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮದ ವೇಳೆಯಲ್ಲಿ ನಾವಿವತ್ತು ಕೈಗೊಳ್ಳಬೇಕಾಗಿದೆ. ಮುಸ್ಲಿಂ ಮಸೀದಿಗಳಲ್ಲಿ 5 ಹೊತ್ತು ಮಾಡುವ ಪ್ರಾರ್ಥನೆಗಳಲ್ಲಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಪ್ರಾರ್ಥನೆ ಮಾಡುವುದಿಲ್ಲ, ನನ್ನ ಮಾತನ್ನು ಕೇಳುವ ಆತ್ರಾಡಿ ಪರಿಸರದ ಈ ಪವಿತ್ರವಾದ ಮನೋಹರವಾದ ಮಸೀದಿಯ ಮಿನಾರಟ್ಟಿಗಳ ಮುಖ ಮೇಲಿನಿಂದ ಬಾಂಗಿಗಳ ಶಬ್ದವನ್ನು ಆಲಿಸುತ್ತಿರುವ ನನ್ನ ಪ್ರೀತಿಯ ಮುಸ್ಲಿಮೇತರ ಬಂಧುಗಳೇ, ನಿಮ್ಮಲ್ಲಿ ನಾನು ಹೇಳಿಕ್ಕಿರುವುದು, ಒಂದು ದಿನದಲ್ಲಿ 5 ಹೊತ್ತು ಅತ್ಯುಚ್ಚದ ಧ್ವನಿಯಲ್ಲಿ ನಿಮ್ಮ ಈ ಮಸೀದಿಯ ಮಿನಾರಚ್ಚುಗಳಿಂದ ಬಾಂಗನ್ನು ನೀವು ಕೇಳುವುದಾದರೆ ಆ ಬಾಂಗಿನಲ್ಲಿ ಈ ನಾಡಿನ ಹಿಂದೂವಿಗಿರುವ ಪ್ರಾರ್ಥನೆ ಇದೆ, ಕ್ರೈಸ್ತನಿಗಿರುವ ಪ್ರಾರ್ಥನೆ ಇದೆ, ಬುದ್ಧನಿಗಿರುವ ಪ್ರಾರ್ಥನೆ ಇದೆ, ಈ ನಾಡಿನ ಪ್ರತಿಯೊಬ್ಬ ಮನುಷ್ಯನ ಏಳಿಗೆಗಾಗಿ ಆ ಬಾಂಗಿಗಳಲ್ಲಿ ಪ್ರಾರ್ಥನೆ ಇದೆ. ಬಾಂಗಿ ಕೇಳಿದ ಮೇಲೆ ನಮಾಜು ಮಾಡುವಂತಹ ಮುಸಲ್ಮಾನ್ ತನ್ನ ನಮಾಜನ್ನು ಪೂರ್ತಿ ಮಾಡಿ ಅಲ್ಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಬೇಕಾಗಿ ಮಾತ್ರ ಪ್ರಾರ್ಥನೆ ಮಾಡುವುದಿಲ್ಲ, ಅಲ್ಲಾಹುಮ್ಮ ಅಂತ ಸಲಾಂ ವಮಿಂಕ ಸಲಾಂ ವೈಲೈಕ ರಜುಉ ಸಲಾಂ ಹಯ್ಯಿನಾ ರಬ್ಬನಾ ಬಿಸಲಾಂ. ಸಲಾಂ ಎನ್ನುವ ಶಬ್ದದ ಅರಬಿ ಶಬ್ದದ ಅರ್ಥ ಶಾಂತಿ ಮತ್ತು ನೆಮ್ಮದಿ ಅಂತಾಗಿದ್ದರೆ 5 ಹೊತ್ತು ನಮಾಜ್ ಮಾಡಿದ ಮುಸಲ್ಮಾನ ತನ್ನ ಶಾಂತಿಗಾಗಿ ಪ್ರಾರ್ಥನೆ ಮಾಡದೆ, ತನ್ನ ಕೋಮಿನ ಶಾಂತಿಗಾಗಿ ಪ್ರಾರ್ಥನೆ ಮಾತ್ರ ಮಾಡದೆ, ತನ್ನ ಧರ್ಮದವರ ಶಾಂತಿಗಾಗಿ ಮಾತ್ರ ಪ್ರಾರ್ಥನೆ ಮಾಡದೆ, ಈ ನಾಡಿನಲ್ಲಿರುವ ಎಲ್ಲಾ ಮನುಷ್ಯರ ಶಾಂತಿಗಾಗಿ ಪ್ರಾರ್ಥನೆ ಮಾಡುವುದಾದರೆ ಒಂದು ಊರಲ್ಲೊಂದು ಮಸೀದಿ ನಿರ್ಮಾಣ ಮಾಡುವಾಗ ಮುಸಲ್ಮಾನರಿಗೆ ಮಾತ್ರ ಸಂತೋಷ ಅಲ್ಲ, ಆ ನಾಡಿನ ಹಿಂದೂಗಳು ಸಂತೋಷ ಪಡಬೇಕು, ಕ್ರೈಸ್ತರು ಸಂತೋಷ ಪಡಬೇಕು, ಎಲ್ಲಾ ಜಾತಿ ಧರ್ಮದವರು ಸಂತೋಷ ಪಡಬೇಕು. ಒಂದು ಊರಿನಲ್ಲಿರುವ ಮಂದಿರದಿಂದ ಬರುವ ಪ್ರಾರ್ಥನೆ ಕೂಡ ಹಿಂದೂಗಳಿಗಾಗಿ ಮಾತ್ರ ಮಾಡುವ ಪ್ರಾರ್ಥನೆಯಲ್ಲ, ಹಿಂದೂ ಮಂದಿರಗಳಲ್ಲಿ ಮಾಡುವ ಪ್ರಾರ್ಥನೆಗಳು ಕೂಡ ಆ ಧರ್ಮದವರಿಗೆ ಸೀಮಿತವಾದ ಪ್ರಾರ್ಥನೆಗಳಲ್ಲ, ಅಲ್ಲೂ ಕೂಡ ಸರ್ವ ಮನುಷ್ಯರ ಏಳಿಗೆಯನ್ನು ಉದ್ದೇಶಿಸಿ ಮಾಡುವ ಪ್ರಾರ್ಥನೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಸರ್ವೇ ಸಂತು ಸುಖಿನ, ಹಿಂದೂ ಮಾಡುವ ಪ್ರಾರ್ಥನೆ ಸರ್ವೇ ಸಂತು ಸುಖಿನ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶಿ ದುಃಖ ಭೇಗ್ ಭವಾತ್. ಎಲ್ಲರಿಗೂ ಕ್ಷೇಮ ಉಂಟಾಗಲಿ, ಎಲ್ಲರ ಸಂಕಟಗಳು ನಿವಾರಣೆಯಾಗಲಿ, ಎಲ್ಲರ ರೋಗ ಮುಕ್ತವಾಗಲಿ, ಎಲ್ಲರಿಗೂ ಆರೋಗ್ಯ ಉಂಟಾಗಲಿ. ಈ ನಾಡಿನ ಹಿಂದೂ ಮಂದಿರಗಳಿಂದ ಎದ್ದು ಬರುವಂತಹ ಶಬ್ದಗಳು, ಪ್ರಾರ್ಥನೆಯ ವಚನಗಳು ಕೂಡ ಎಲ್ಲ ಮನುಷ್ಯರ ಏಳಿಗೆಯನ್ನು ಉದ್ದೇಶಿಸಿಯಾಗಿದ್ದರೆ, ಮುಸ್ಲಿಂ ಮಸೀದಿಗಳಿರುವ ಪ್ರಾರ್ಥನೆಗಳು ಸಲಾಂ 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 ಅಂತ ಹೇಳಿ ಶಾಂತಿಗಾಗಿರುವಂತಹ ಮೊರೆಯಾಗಿದ್ದರೆ, ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ನಾವು ಕೇಳುವ ಪ್ರಾರ್ಥನೆಗಳು ಕೂಡ ನಿನ್ನ ವೈರಿಯನ್ನು ಪ್ರೀತಿ ಮಾಡು, ಯು ಲವ್ ಯುವರ್ ಎನಿಮೀಸ್, ವೈರಿಯನ್ನು ಪ್ರೀತಿ ಮಾಡು ಎನ್ನುವುದಾಗಿದ್ದರೆ, ಸಹೋದರರೇ, ಧರ್ಮಗಳು ಯಾವತ್ತೂ ಕೂಡ ಸಂಘರ್ಷವನ್ನು ಕಲಿಸಿಲ್ಲ.
ಯಾವ ಸಂಘರ್ಷಗಳಿಗೂ ಕೂಡ ಧರ್ಮವನ್ನು ಜವಾಬ್ದಾರಿ ಮಾಡಬಾರದು. ಇಲ್ಲಿ ಮನುಷ್ಯರು ಮಾಡುವ ಅವಿವೇಕದಿಂದ, ಅಜ್ಞಾನದಿಂದ, ಅಧಿಕಾರ ದಾಹದಿಂದ, ತಮ್ಮ ಕುತಂತ್ರಗಳಿಂದ ಮಾಡುವಂತಹ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಧರ್ಮದ ತಲೆಯ ಮೇಲೆ ಕಟ್ಟಿ ಹಾಕದೆ, ಧರ್ಮಗಳನ್ನು ಅರ್ಥ ಮಾಡಿಕೊಂಡು ವಿದ್ವಾಂಸರ ಉಪದೇಶಗಳನ್ನು ಕೇಳಿಕೊಂಡು ಅವರ ಹಿಂದೆ ಭದ್ರವಾಗಿ ನಿಂತುಕೊಂಡು ನಾಡಿನ ಕ್ಷೇಮಕ್ಕಾಗಿ, ನಾಡಿನ ಶಾಂತಿಗಾಗಿ, ನಾಡಿನ ಭದ್ರತೆಗಾಗಿ ದುಡಿಯಲಿಕ್ಕೆ ನಮ್ಮಿಂದ ಸಾಧ್ಯವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತಾ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಡುವ ಒಬ್ಬ ಮಹಾವಿದ್ವಾಂಸ ಶೇಖುನ ಕಾಂದಬರ ಮುಸ್ತಾದ್ ಇವತ್ತು ಎಲ್ಲ ರೀತಿಯ ತನ್ನ ಒತ್ತಡಗಳನ್ನು, ಕಾರ್ಯ ಕೆಲಸಗಳನ್ನು ಈ ನಾಡಿನಲ್ಲಿರುವಂತಹ ಒಳ್ಳೆಯ ಮನುಷ್ಯರ ಹಿರಿಯರ ಅಬ್ದುಲ್ ಹಮೀದಾಜ್ ಅವರಂತಹ, ಅಬೂಬಕರು ಅಂತಹ, ಶರೀಫ್ರವರಂತಹ ಹಿರಿಯ ಕಿರಿಯ ನಾಯಕರ ಅವರೆಲ್ಲರ ಬೇಡಿಕೆಗೆ ಇವತ್ತು ಸ್ಪಂದಿಸಿ ಉಸ್ತಾದ್ ಇಲ್ಲಿಗೆ ಬಂದಿದ್ದಾರೆ. ಈ ಎಲ್ಲ ಊರಿನ ಪರವಾಗಿ ನಾನು ಮತ್ತೊಮ್ಮೆ ಶೇಖುನ ಕಾಂದಬರ ಮುಸ್ತಾದ್ ಅವರನ್ನ ಈ ಮಹಾ ಜನಸಮೂಹದ ಪರವಾಗಿ ಸ್ವಾಗತಿಸುತ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೇನೆ. ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಪ್ರತಿಯೊಬ್ಬರನ್ನು ಕ್ಷಣ ಕ್ಷಣವೂ ರೋಮಾಂಚನಗೊಳಿಸಿ ಪ್ರಭಾಷಣ